ಒಂದು ರೀತಿ ಆಹಾರ ಮೇಳವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಹೋಟೆಲ್ನಲ್ಲಿ ಹೋಟೆಲ್ಗಳಲ್ಲಿ ಹಬ್ಬು ಅಪ್ಪು ಅವರ ಹಬ್ಬದೂಟ ನಾವೀಗ ಜಯನಗರದ ದೊನ್ನೆ ಬಿರಿಯಾನಿಯಲ್ಲಿ ಇದ್ದೀವಿ ಇಲ್ಲಂತೂ ಫ್ಲೇವರ್ಸ್ ಆಫ್ ಗಂಧದ ಗುಡಿಯ ವೆರೈಟಿ ಕಾಣಿಸ್ತಾ ಇದೆ ಸೋ ಆಲ್ರೆಡಿ ಮೆನು ಕೂಡ ಸಜ್ಜಾಗಿದೆ ಸೋ ಮಟನ್ ಬಿರಿಯಾನಿ ಅಪ್ಪು ಅಂದ್ರೆ ಭೋಜನ ಪ್ರಿಯ ಅವರು ಆಹಾರವನ್ನ ಅವರಷ್ಟು ಎಂಜಾಯ್ ಮಾಡಿ ತಿನ್ನೋರೇ ಇಲ್ಲ ಸೋ ಅಷ್ಟು ಖುಷಿ ಅವರಿಗೆ ಎಲ್ಲಾ ಫುಡ್ ಗಳು ಎಸ್ಪೆಷಲಿ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ ಅಪ್ಪುಗೆ ಸೋ ಹಾಗಾಗಿ ಅಪ್ಪು ಪ್ರೀತಿಸ್ತಾ ಇದ್ದಂತ ಫುಡ್ ಗಳ ಮೆನು ಕೂಡ ಇಲ್ಲಿದೆ ಮಟನ್ ಬಿರಿಯಾನಿ ಮಟನ್ ಪೆಪ್ಪರ್ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ದೋಸೆ ಚಿಕನ್ ಫ್ರೈ ಹೀಗೆ ಸೋ ಅಪ್ಪುವಿನ ಫೇವರೇಟ್ ಮೆನುವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಇನ್ನು ಕಸ್ಟಮರ್ಸ್ ಕೂಡ ಅಷ್ಟೇನೆ ಅಪ್ಪುವಿನ ನೆನಪಲಿ ಅಪ್ಪು ಪ್ರೀತಿಯಿಂದ ತಿಂತಾ ಇದ್ದಂತ ಆಹಾರವನ್ನ ಸವಿಯೋದಕ್ಕಂತೂ ಕ್ಯೂ ನಲ್ಲಿ ನಿಲ್ತಾ ಇದ್ದಾರೆ ಯಾವಾಗ ಈ ಫ್ಲೇವರ್ಸ್ ಆಫ್ ಗಂಧದ ಗುಡಿಯನ್ನ ನಿನ್ನೆಯಿಂದ ಆರಂಭ ಮಾಡಿದ್ರು ಆಗಿನಿಂದಲೂ ಕೂಡ ಕಸ್ಟಮರ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ಸೋ ಹೆಚ್ಚು ಜನ ಅಪ್ಪುವನ್ನ ಪ್ರೀತಿಸ್ತಾ ಇದ್ದಂತ ಇಡೀ ಕರ್ನಾಟಕದಲ್ಲಿ ಇದ್ದಾರೆ ಜನ ಸೋ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇನ್ನು ಫುಡ್ ಗಳು ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತಾ ಇದೀನಿ ಯಾವ ರೀತಿ ಸಜ್ಜಾಗ್ತಾ ಇದೆ ಕಿಚನ್ ಅನ್ನುವಂತದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದೀನಿ ಸೋ ಇದು ದೊನ್ನೆ ಬಿರಿಯಾನಿಯ ಸ್ಪೆಷಲ್ ಫುಡ್ ಈಗಾಗಲೇ ತುಂಬಾ ಜನ ಅದನ್ನೇ ಆರ್ಡರ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೋ ಸ್ಪೆಷಲ್ ಫುಡ್ ಆಗಿರೋದ್ರಿಂದ ಇವರು ಕೂಡ ಬಿಜಿ ಇದ್ದಾರೆ ಹೋಟೆಲ್ ನವರು ಸೋ ಅಪ್ಪುವಿನ ಫೇವರೇಟ್ ಬಿರಿಯಾನಿಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಪ್ಪು ಏನೆಲ್ಲ ಫುಡ್ ಗಳನ್ನ ಮಟನ್ ಚಾಪ್ಸ್ ಆಗಿರಬಹುದು ಮಟನ್ ಬಿರಿಯಾನಿ ಆಗಿರಬಹುದು ಚಿಕನ್ ಬಿರಿಯಾನಿ ಸೋ ಎಲ್ಲವೂ ಕೂಡ ಅಪ್ಪು ನೆನಪಲ್ಲೇ ಆಗ್ತಾ ಇರುವಂತದ್ದು ಚಿಕನ್ ಕಬಾಬ್ ಸೋ ವೆರೈಟಿ ವೆರೈಟಿ ಫುಡ್ ಗಳನ್ನ ಇಟ್ಟಿದ್ದಾರೆ ಕಸ್ಟಮರ್ ಕೂಡ ಅಷ್ಟೇನೆ ಅಪ್ಪು ತುಂಬಾ ಇಷ್ಟಪಟ್ಟು ಯಾಕಂದ್ರೆ ಅಲ್ಲಿ ಮೆನುನಲ್ಲಿ ಇರೋದೇ ಅದು ಅಪ್ಪುವಿನ ಫೇವರೇಟ್ ಮೆನು ಅಂತಾನೆ ಬದಲಾವಣೆನೇ ಮಾಡಿದ್ದಾರೆ ಮೆನು ಅನ್ನ ಸೋ ಮಾತಾಡ್ಸೋಣ ಹೋಟೆಲ್ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸೋ ಅಪ್ಪುವಿನ ಫೇವರೇಟ್ ಮೆನು ಅನ್ನ ಕೊಡ್ತಾ ಇದ್ರಿ ಸೋ ಗ್ರಾಹಕರಿಗೆ ಅದರ ಬಗ್ಗೆ ಹೇಳೋದಾದ್ರೆ ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಫ್ರೈಡೇ ಫೋನ್ ಮಾಡಿದ್ರು ನಮಗೆ ಗುರು ಅವರು ಮಿಸ್ಸಸ್ ಈ ತರ ಅನುಶ್ರೀ ಅವ್ರ ಕಡೆಯಿಂದ ಫೋನ್ ಬಂತು ನಮಗೆ ಅಪ್ಪು ಸರ್ದು ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಂತ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಔಟ್ಲೆಟಲ್ಲೂ ಇದನ್ನ ಮಾಡ್ಬೋದಾ ಅಂತೇಳಿ ಅಂತ ನಾವು ಹೇಳಲೇಬೇಕು ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂದ್ರೆ ಅವರಿಂದನೇ ನಾವು ಇಲ್ಲಿ ತನಕ ಬಂದಿರೋದು ಇದರಲ್ಲಿ ಚಿಕನ್ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಇದೆ ಅಪ್ಪು ಸರ್ಗೆ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮಟನ್ ಪೆಪ್ಪರ್ ಮಟನ್ ಫ್ರೈ ತುಂಬ ಇಷ್ಟ ಅದನ್ನೇ ನಾವು ಎಲ್ಲ ಕಡೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಕೊಡ್ತಾ ಇದ್ದೀವಿ ನಾಲ್ಕು ಐಟಮ್ ಅವ್ರದ್ದೇನು ಫೇವ್ರೇಟ್ ಐಟಮ್ ಇದೆ ಆ ಐಟಮ್ನ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ನಿಮ್ಮ ಮತ್ತು ಈ ಹೋಟೆಲ್ನ ಬಾಂಡಿಂಗ್ ಯಾವ ರೀತಿ ಇತ್ತು ಇಲ್ಲಿನ ಆಹಾರವನ್ನು ಎಷ್ಟು ಪ್ರೀತಿಯಿಂದ ತಿಂತಾ ಇದ್ರು ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಅದು ಎಲ್ಲ ಕಡೆ ಇವಾಗಲೂ ಯುವಣ್ಣ ಆಮೇಲೆ ವಿನಯಣ್ಣ ಇವಾಗಲೂ ತರ್ಸ್ಕೊಂತಾರೆ ಎವ್ರಿ ಸಂಡೇ ಶಿವಣ್ಣ ರೆಗ್ಯುಲರ್ ಸಂಡೇ ತರ್ಸ್ಕೊಂತಾನೆ ಇರ್ತಾರೆ ಇಲ್ಲ ಮೈಸೂರಿಗೆ ಹೋದ್ರೆ ಮೈಸೂರಲ್ಲಿ ಬ್ರಾಂಚ್ ಇದೆ ನಮ್ದು ಅಲ್ಲಿ ತರ್ಸ್ಕೊಂತಾರೆ ಬೆಂಗಳೂರಿಗಿದ್ರೆ ಒಂದು ಫೋನ್ ಮಾಡ್ತಾರೆ ಒಂದು ಒನ್ ಅವರ್ ಎರಡು ಅವರ್ ಮುಂಚೆ ಕಳ್ಸ್ಕೊಡು ಮಟನ್ ಏನಿದೆ ಅಪ್ಪು ಕೂಡ ಹೌದು ಅಪ್ಪು ಸರ್ ಕೂಡ ಅವಾಗ ಸೊ ಅವಾಗ ನಮ್ಮ ಪರಮಾತ್ಮ ಶೂಟಿಂಗಿಂದ ನಮ್ಗೆ ನಮ್ದು ಅವ್ರದ್ದು ಬಾಂಡಿಂಗ್ ಅಲ್ಲಿಂದ ಅಲ್ಲಿ ನಮ್ಮ ಊರು ತೀರ್ಥಳ್ಳಿ ಅಲ್ಲಿಗೆ ಬಂದಾಗ ಅಲ್ಲಿಂದ ಪರಿಚಯ ಆಗಿದ್ದು ಇಲ್ಲಿ ತನಕ ಮೈಸೂರು ಅವರೇ ಓಪನ್ ಮಾಡಬೇಕಿತ್ತು ಬಟ್ ನವಂಬರಲ್ಲಿ ಅವ್ರು ಎಕ್ಸ್ಪೈರ್ ಆದರು ಡಿಸೆಂಬರ್ 6ಗೆ ಅವ್ರು ಬರ್ತೀನಿ ಅಂತಲೂ ಒಪ್ಪಿಗೆ ಕೊಟ್ಟಿದ್ರು ಮೈಸೂರಿಗೆ ಲಾಸ್ಟ್ ಮೂಮೆಂಟಲ್ಲಿ ಇದಾಯಿತು ಸೊ ಅಲ್ಲಿಂದ ಆ ಫೋಟೋನ ನಾನು ನೆನಪಿಗೋಸ್ಕರ ಎಲ್ಲ ಕಡೆ ಹಾಕ್ತೀನಿ ಬಟ್ ಶಿವಣ್ಣ ಎಲ್ಲ ಕಡೆ ಅವ್ರ ಮುಖಾಂತರ ಶಿವಣ್ಣ ಓಪನ್ ಏನು ಹೇಳ್ತೀರಾ ಒಂದು ಕಡೆ ಗಂಧದ ಗುಡಿ ರಿಲೀಸ್ ಆಗ್ತಾ ಇದೆ ಅವರ ಕೊನೆಯ ಚಿತ್ರ ಸೊ ಆ ನೆನಪಲ್ಲಿ ಈ ರೀತಿ ಫಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಎಲ್ಲ ನಿನ್ನೆಯಿಂದ ಎಲ್ಲ ಕಡೆ ಫೋನ್ ಮಾಡ್ತಾ ಇದ್ದಾರೆ ಅದೊಂದು ಕಾರ್ಡ್ಗೋಸ್ಕರ ಅಪ್ಪು ಸರ್ದು ಸೈನ್ ಮಾಡಿ ಒಂದು ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ನ ಯಾರು ಅಪ್ಪು ಸರ್ ಮೆನುಲ್ಲಿ ಊಟ ಮಾಡ್ತಾರೋ ಅವ್ರಿಗೆ ಆ ಕಾರ್ಡ್ನ ನಾವು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ ಖಂಡಿತ ಖಂಡಿತ ಹಿಂದ್ಗಡೆ ಅಪ್ಪು ಸರ್ ಸೈನ್ ಇದೆ ಅದು ಅದಕ್ಕಿಂತ ಮುಂಚೆ ತೋರಿಸ್ತಾ ಇರ್ತೀನಿ ಇಲ್ಲಿ ಅಪ್ಪು ಫೇವರೇಟ್ ಫುಡ್ಗಳು ಕೂಡ ರೆಡಿ ಆಗ್ತಾ ಇದೆ ಯಾವ ರೀತಿ ಅಂತ ಸೊ ತೋರಿಸಿ ಸರ್ ಎಕ್ಸ್ಪ್ಲೈನ್ ಮಾಡಿ ಇದು ಚಿಕನ್ ಬಿರಿಯಾನಿ ನಾವು ಇಲ್ಲಿ ಫಸ್ಟ್ ಪೀಸ್ ಹಾಕ್ಬಿಟ್ಟು ಫುಲ್ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ರೈಸ್ ಹಾಕ್ತೀವಿ ಹೌದು ಹೌದು ಫುಲ್ ಹೋಮ್ಲಿ ಫುಡ್ ಥರ ಇರುತ್ತಲ್ಲ ಸೊ ಹಂಗಾಗಿ ಇಷ್ಟಪಡ್ತಾರೆ ರೆಗ್ಯುಲರ್ ಯಾವಾಗಲೂ ನಾನ್ ವೆಜ್ ಅಂದ್ರೆ ಅವ್ರಿಗೆ ನಾನ್ ವೆಜ್ ಬಿಟ್ಟು ಬೇರೆ ತಿಂತಾನೆ ಇರಲ್ಲ ಅವ್ರು ಆ್ಯಕ್ಚುಲಿ ಅವ್ರ ಮೆನು ಕಾರ್ಡಲ್ಲಿ ಆರ್ಡರ್ ಮಾಡ್ತಿದ್ರೆ ಅವ್ರು ಸೈನ್ ಮಾಡಿರೋದೊಂದು ಇದಿದೆ ಇಲ್ಲಿ ಅವರೇ ಸೈನ್ ಮಾಡಿರೋದು ಅದನ್ನು ನಾವು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ ಎಲ್ಲ ಕಡೆ ಸೊ ಫ್ಲೇವರ್ಸ್ ಆಫ್ ಗಂಧದ ಗುಡಿ ನಮ್ದು ಮೆನು ಇರುತ್ತೆ ಈ ಮೆನುವಿಂದ ಯಾವ್ದಾದ್ರು ಐಟಮ್ ಕಸ್ಟಮರ್ ಯಾವ್ದಾದ್ರು ಆರ್ಡರ್ ಮಾಡಿದ್ರೆ ಅವರಿಗೆ ಈ ಫ್ಲೇವರ್ಸ್ ಆಫ್ ಗಂಧದ ಗುಡಿ ಕಡೆಯಿಂದ ಇದನ್ನ ಅಪ್ಪು ಸರ್ ಸೈನ್ ಮಾಡಿರೋದನ್ನು ಕೊಡ್ತಾ ಇದೀವಿ ಎಲ್ಲ ಕಡೆ ತುಂಬಾ ಜನ ಈ ಅಪ್ಪುವಿನ ಆ ಮೆನುನೇ ಬೇಕು ಫೇವರೇಟ್ ಮೆನು ಏನು ಮಾಡಿದರೆ ಅದನ್ನೇ ಕೇಳ್ತಾ ಹೌದು ಅದನ್ನೇ ತುಂಬಾ ಅದನ್ನೇ ಕೇಳ್ತಾ ಇದ್ದಾರೆ ಅಪ್ಪು ಸರ್ ಮೆನುನೇ ಜಾಸ್ತಿ ಕೇಳ್ತಾ ಇದ್ದಾರೆ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ತಿಂದಿರ್ತಾರೆ ಬಿಟ್ರೆ ಹೊಸದಾಗಿ ಬಂದಿರೋರೆಲ್ಲ ಅಪ್ಪು ಸರ್ ಮೆನುನೇ ಕೊಡಿ ಅಂತ ಕೇಳ್ತಾರೆ ಆಲ್ಮೋಸ್ಟ್ ದಿನ ನಡೆಯುತ್ತೆ ಫೆಸ್ಟ್ ಈಗ ಆಲ್ಮೋಸ್ಟ್ 28 ತನಕ ಮಾಡಬೇಕು ಅಂತಿದ್ದೀವಿ ರಿಲೀಸ್ ಆಗೋ ತನಕ ಮಾಡ್ಬೇಕಂತ ಇದೀವಿ ಅಲ್ಲಿ ತನಕ ಇದು ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಲ್ಲಿ ತನಕ ಇರುತ್ತೆ ಆ್ಯಕ್ಚುಲಿ 22nd 23rd ಇರೋದು ಇದು ಮೈನು ಶನಿವಾರ ಭಾನುವಾರ ಅದಾದಮೇಲೂ ಮಾಡಬೇಕು ಅಂತ ಇದ್ದೀವಿ 28 ತನಕ ಫಿಲಮ್ ರಿಲೀಸ್ ಆಗೋ ತನಕ ಮಾಡ್ಬೇಕಂತಿದ್ದೀವಿ
ಕೊನೆಯದಾಗಿ ಏನಾದರೂ ಹೇಳ್ತೀರಾ ಅಪ್ಪು ಜೊತೆ ಆಡದೆ ಉಳಿದಂಥ ಮಾತುಗಳಿರ್ಬೋದು, ನಿಮ್ಮ ಅವರ ಬಾಂಡಿಂಗ್ ಚೆನ್ನಾಗಿರ್ತಿರೋದ್ರಿಂದ ಸೊ ಏನಾದರೂ ಹೇಳ್ತೀರಾ? ಏನಿಲ್ಲ ಸರ್, ಏನು ತುಂಬ ಮಿಸ್ ಮಾಡ್ತೀವಿ. ಅವ್ರ ಬಗ್ಗೆ ಮಾತಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಯಾಕಂದರೆ ಅಷ್ಟು ಒಳ್ಳೆ ಹಂಬಲ್. ನಾವು ಇವತ್ತೇನೋ ಒಂದು ಬಟ್ಟೆ ಹಾಕಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಿದ್ದೀವಿ, ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ದೊಡ್ಡ ಮನೆಯಿಂದನೇ, ಅದರಲ್ಲಿ ನೋ ಡೌಟ್ ಮೇಡಮ್. ನಾವೆಲ್ಲ ಹಳ್ಳಿಯಿಂದ ಬಂದವರು, ನಾವು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ. ಆದರೂ ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಏನೋ ಮಾಡ್ತಾಯಿದ್ದೀವಿ, ಹೋಟೆಲಲ್ಲಿ ಗ್ರಾಹಕರಿಗೆ ಸೌಲಭ್ಯ ಕೊಡ್ತಿದ್ದೀವಿ ಅಂದರೆ ಅವರೇ ಮೇಡಮ್. ಇವತ್ತಿನ ಸಪೋರ್ಟಿವ್ ಆಗಿದ್ದರು, ತುಂಬ ಸಪೋರ್ಟಿವ್ ಆಗಿದ್ದರು. ಏನೇ ಆದರೂ ಯಾರಂತಲೇ ಗೊತ್ತಿಲ್ಲ. ಈಗ ಅವರೊಬ್ಬರು ಇನಾಗ್ರೇಷನಿಗೆ ಬರ್ತಾರೆ ಶಿವಣ್ಣ ಅಂತ ಹೇಳಿದ್ರೆ, ನಾನೇನು ಅವ್ರದ್ದೇನು ರಿಲೇಷನ್ ಎಲ್ಲ ಇಲ್ಲ ಅಂದರೆ, ನಾನು ಅವ್ರ ಮೂವಿಗೇನು ಆ್ಯಕ್ಟ್ ಮಾಡಿಲ್ಲ, ಇಲ್ಲ ನಾನೇನು ಅವ್ರಿಗೆ ಕೆಲಸ ಮಾಡಿಲ್ಲ. ಒಂದು ಅದೇನೋ ಗೊತ್ತಿಲ್ಲ ಮೇಡಮ್, ಒಂದು 4 ಸತಿ ಬಂದು ಓಪನ್ ಮಾಡಿಕೊಟ್ಟಿದ್ದಾರೆ, 4 ಕಡೆಯೂ ತುಂಬ ಚೆನ್ನಾಗಿ ಹೋಗ್ತಾಯಿದೆ. 1 ರೂಪಾಯಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು. 1 ರೂಪಾಯಿ ಕೆಲವರೆಲ್ಲ ಗೊತ್ತಲ್ಲ, ಆರ್ಟಿಸ್ಟ್ ಅಂದರೆ ದುಡ್ಡು ಕೊಟ್ಟು ಕರೆಸ್ಬೇಕು ಹಂಗೆ ಹಂಗೆ ಅಂತ. ಇವತ್ತಿನ ತನಕ 1 ರೂಪಾಯಿ ಇಸ್ಕೊಂತೈತಿ ಬಂದಿದ್ದಾರೆ ಮೇಡಮ್. ಅವ್ರ ದೃಢದಲ್ಲಿ ನಾವು ಇದ್ದೀವಿ ಮೇಡಮ್, ಇನ್ನು ಅವರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ ಇನ್ನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೋಟೆಲ್ ಮಾಲೀಕ ಸಚಿನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.